ರಾಜಸ್ಥಾನದ ಜಲೋರ್ ಜಿಲ್ಲೆಯ ಸುರಾಣ ಎಂಬ ಹಳ್ಳಿಯಲ್ಲಿ ಇಂದ್ರಕುಮಾರ್ ಅನ್ನುವ ಬಾಲಕ ಶಾಲೆಯಲ್ಲಿ ನೀರು ಕುಡಿಯಲು ನೀರಿನ ಮಡಿಕೆ ಮುಟ್ಟಿದ್ದಕ್ಕೆ ಆತನು ಹಿಂದುಳಿದ ವರ್ಗದ ದಲಿತ ಎಂಬ ಕಾರಣಕ್ಕಾಗಿ ಆ ಪುಟ್ಟ ಬಾಲಕನ ಮೇಲೆ ಅಲ್ಲಿಯ ಅಧ್ಯಾಪಕ ಅಮಾನವೀಯವಾಗಿ ತಳ್ಳಿಸಿದ್ದಾನೆ. ಅಧ್ಯಾಪಕ ತಳ್ಳಿಸಿದ ಪರಿಣಾಮ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಸಾವನ್ನಪ್ಪಿದ್ದಾನೆ. ಈ ಹೀನಾಯ ಕೃತ್ಯವನ್ನು ಖಂಡಿಸಿ ಆ ಅಧ್ಯಾಪಕನ ಮೇಲೆ ಹಾಗೂ ಆತನಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತೆ ಹಾಗೂ ಈ ಘಟನೆ ಮತ್ತೆಂದು ಮರುಕಳಿಸದಂತೆ ಎಲ್ಲಾ ರಾಜ್ಯದ ಸರ್ಕಾರಗಳಿಗೆ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟದ ವತಿಯಿಂದ ಎಚ್ಚರಿಕೆ ನೀಡಲಾಯಿತು ಹಾಗೂ ಪ್ರತಿಭಟನೆ ಮೂಲಕ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪುರಾಣ ಎಂಬ ಗ್ರಾಮದಲ್ಲಿ ಒಂದು ಶಾಲೆಯಲ್ಲಿ ಒಬ್ಬ ಬಾಲಕ ಇಂದ್ರಕುಮಾರ್ ಅನ್ನುವ ಬಾಲಕ ನೀರು ಕುಡಿಯಲು ನೀರಿನ ಮಡಿಕೆಯನ್ನು ಮುಟ್ಟಿದ್ದಕ್ಕೆ ಅಲ್ಲಿಯ ಅಧ್ಯಾಪಕ ಚೈಲ್ ಸಿಂಗ್ ಎಂಬಾತನು ಇಂದ್ರಕುಮಾರ್ ಅನ್ನುವ ಬಾಲಕ ನೀರಿನ ಮಡಿಕೆ ಮುಟ್ಟಿದ್ದಕ್ಕೆ ಆತನು ದಲಿತ ಹಿಂದುಳಿದವರ ವರ್ಗ ಎನ್ನುವ ಕಾರಣಕ್ಕೆ ಆತನ ಮೇಲೆ ಅಮಾನುಷವಾಗಿ ಮನಬಂದಂತೆ ಥಳಿಸಿ ಆತನ ಹೀನಾಯ ಸ್ಥಿತಿಗೆ ತಲುಪಿಸ್ತಾನೆ. ಆದರೆ ಆ ಬಾಲಕನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅಹಮದಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಆ ಬಾಲಕ ಇಂದ್ರಕುಮಾರ್ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 13/8/2022 ಆತ ಆಸ್ಪತ್ರೆಯಲ್ಲಿ ಪ್ರಾಣ ತ್ಯಾಗವನ್ನು ಮಾಡ್ತಾನೆ. ಈ ರೀತಿ ಹೀನಾಯ ಸ್ಥಿತಿಗೆ ಆತನನ್ನು ತಲುಪಿಸಿ ಆತನ ಹತ್ತಿರದಂತಹ ಚೈಲ್ ಸಿಂಗ್ ಎನ್ನುವ ಅಧ್ಯಾಪಕನನ್ನು ಆತನ ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಂಡು ಆತನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ನಾವು ಮಾನ್ಯ ರಾಜಸ್ಥಾನದ ಮುಖ್ಯಮಂತ್ರಿಗಳಾದಂತಹ ಗೆಹ್ಲೋಟ್ ಅವರಿಗೆ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇದೇ ರೀತಿ ಇನ್ಯಾವುದೋ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಹಾಗೆ ಇನ್ನುಳಿದ ಎಲ್ಲ ರಾಜ್ಯಗಳಲ್ಲಿ ಈ ರೀತಿ ಹಿಂದುಳಿದ ವರ್ಗದ ಮೇಲೆ ದಲಿತರ ಮೇಲೆ ಈ ರೀತಿ ಕೃತ್ಯಗಳು ಈ ರೀತಿ ಘಟನೆಗಳು ಮರುಕಳಿಸದಂತೆ ಎಲ್ಲ ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಾಗೆ ಇದ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು. ಇಲ್ಲವಾದಲ್ಲಿ ಸರ್ಕಾರ ಏನಾದರೂ ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದೆ ಅದರಲ್ಲಿ ಈ ರೀತಿ ಕೃತ್ಯ ಎಸಗುವಂತಹ ದುಷ್ಟರ ವಿರುದ್ಧ ಅವರ ಮನೆ ಮನೆಗಳಿಗೆ ನುಗ್ಗಿ ಹಿಂದುಳಿದ ಸಮಾಜ ನಮ್ಮ ದಲಿತ ಸಮುದಾಯಗಳು ಎಲ್ಲರೂ ಸೇರಿ ನಾವೇ ಅವರಿಗೆ ಶಿಕ್ಷೆ ಕೊಡಬೇಕಾದಂಥ ಸಂದರ್ಭ ಬರುತ್ತೆ. ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ದಲಿತರ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ಯಾರೂ ಕೂಡ ಈ ರೀತಿ ದೌರ್ಜನ್ಯ ಅನ್ಯಾಯನ ಎಸಗದಂತೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಬೇಕಂತ ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ವಿಶ್ವನಾಥ್ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.